ಶಿಕ್ಷಕರ ಪರವಾಗಿ ಈಗ ವಾದ ಮಂಡನೆ ಆಗ್ತಾ ಇದೆ ಕೋರ್ಟ್ನಲ್ಲಿ. ಈಗಾಗಲೇ ವಕೀಲರಾಗಿರುವಂತಹ ಆರ್ ವೆಂಕಟರಮಣಿ ಅವರು ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಶಿಕ್ಷಕರು ಹಿಜಾಬ್ ಅನ್ನು ಧರಿಸೋದ್ರ ಕುರಿತಾಗಿ ಕೂಡ ಈಗ ವಾದ ಮಂಡನೆ ಆಗ್ತಾ ಇದೆ. ಸಂಪೂರ್ಣವಾಗಿ ಏನೇನು ಆಗ್ತಾ ಇದೆ ಈ ಒಂದು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಧರ್ಮದ ವಿಚಾರ ಆಗಿರ್ಬೋದು ಅದು ದೊಡ್ಡದು ಚಿಕ್ಕದು ಅಲ್ಲ. ಶಿಸ್ತಿಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ನಿಗದಿ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಕೂಡ ಆರ್ ವೆಂಕಟರಮಣಿ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶಿಕ್ಷಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ ಈಗ ಕೋರ್ಟ್ ಮುಂದೆ. ಆ ಪಾಯಿಂಟ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆ ಮುಕ್ತ ವಾತಾವರಣ ಬೇಕು, ಧರ್ಮ ಜಾತಿ ಜನಾಂಗ ನಿಂದನೆಗಳು ಅದು ಸಮಾಜಕ್ಕೆ ಯಾವತ್ತೂ ಕೂಡ ಮಾರಕ, ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಒಂದಾಗಿರ್ಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮಕ್ಕಳಿಗೆ ಸ್ವತಂತ್ರ ಪ್ರಜ್ಞೆ ಇರಬೇಕು, ಮಕ್ಕಳ ಯೋಚನೆಗಳಾಗಿರ್ಬೋದು ಆಲೋಚನೆಗಳು ಅವರು ಸ್ವತಂತ್ರವಾಗಿ ಯೋಚನೆ ಮಾಡುವಂತಾಗಿರ್ಬೇಕು, ಯಾರು ಅವರಿಗೆ ಒಂದು ಹೇರುವ ರೀತಿಯಲ್ಲಿ ಇರಬಾರದು ಅನ್ನೋದನ್ನ ಹೇಳ್ತಾರೆ. ಐರೋಪ್ಯ ರಾಷ್ಟ್ರಗಳಲ್ಲಿ ಏನು ಶಿಸ್ತಿದೆ ಅದರ ಬಗ್ಗೆ ಕೂಡ ನಾವು ಪರಾಮರ್ಶಿಸಬೇಕಾಗತ್ತೆ. ಉಪನ್ಯಾಸಕರ ಜೊತೆಗೆ ಮಕ್ಕಳಿಗೂ ಕೂಡ ಮುಕ್ತವಾದಂತಹ ಒಂದು ವಾತಾವರಣ ಇರಬೇಕು ಅಂತ ಹೇಳಿ ಉಡುಪಿಯ ಇಬ್ಬರು ಉಪನ್ಯಾಸಕರ ಪರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಉಪನ್ಯಾಸಕರ ಪರ ವಕೀಲರಂತಹ ಆರ್ ವೆಂಕಟರಮಣಿ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಧರ್ಮ ಜಾತಿ ಜನಾಂಗ ಈ ನಿಂದನೆಗಳಿದೆಯಲ್ಲ ಇವೆಲ್ಲವೂ ಕೂಡ ಯಾವಾಗ್ಲೂ ಅದು ಸಮಾಜಕ್ಕೆ ಮಾರಕನೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಒಂದಾಗಿರ್ಬೇಕು ಅನ್ನೋದ್ರ ಜೊತೆಗೆ ಸಮಾನತೆಯ ಆಧಾರದ ಮೇಲೆ ಆರಾಧನೆಗೆ ಅವಕಾಶ ಇದೆ ಅಂತ ಹೇಳಿ ಉಪನ್ಯಾಸಕರ ಪರವಾಗಿ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾ ಇದ್ದು, ಧರ್ಮದ ಆಚರಣೆಗಳಲ್ಲಿ ಸರ್ಕಾರ ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಬಾರದು, ಸಂವಿಧಾನದ ಆರ್ಟಿಕಲ್ 25ರಲ್ಲೂ ಕೂಡ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಈಗ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ಮುಕ್ತ ವಾತಾವರಣ ಬೇಕು ಅನ್ನೋದನ್ನ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜೊತೆಗೆ ಶಿಕ್ಷಕರಿಗೂ ಕೂಡ ಅಷ್ಟೇ, ಇಬ್ರು ಕೂಡ ಸೇರಿದಾಗಲೇ ಆ ಒಂದು ಪಾಠವನ್ನ ನೀಟಾಗಿ ಕಲಿಯೋದಕ್ಕೆ ಸಾಧ್ಯ ಆಗೋದು, ಮಕ್ಕಳಿಗೆ ಅರ್ಥ ಮಾಡಿಸುವಂತಹ ನಿಟ್ಟಿನಲ್ಲಿ ಮುಕ್ತವಾದಂತಹ ವಾತಾವರಣ ಇರಬೇಕು ಅನ್ನೋದನ್ನ ಕೂಡ ಈಗ ಹೇಳ್ತಾ ಇದ್ದಾರೆ. ಶಿಕ್ಷಕರ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂತಹ ಆರ್ ವೆಂಕಟರಮಣಿ, ಹೊರಗಿನ ಯಾವುದೇ ಶಕ್ತಿಗಳು ಕೂಡ ಅಲ್ಲಿ ಇರಬಾರದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು, ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಒಂದಾಗಿರಬೇಕು, ದೇವಸ್ಥಾನ ಮಸೀದಿ ಚರ್ಚ್ನಲ್ಲಿ ಉತ್ತಮವಾದಂತಹ ವಾತಾವರಣ ಇರಬೇಕು, ಹೊರಗಿನ ಯಾವುದೇ ಶಕ್ತಿಗಳು ಅಲ್ಲಿ ಪ್ರಭಾವ ಬೀರಬಾರದು ಅಂತ ಹೇಳಿ ವೆಂಕಟರಮಣಿಯವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಶಕ್ತಿಗಳ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರದು ಅನ್ನೋದನ್ನ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಧಾರ್ಮಿಕ ಸ್ಥಳಗಳಿರಲಿ ಅಲ್ಲಿ ಒಂದು ರೀತಿಯ ಉತ್ತಮವಾದಂತಹ ವಾತಾವರಣ ಇರಬೇಕು, ಹೊರಗಿನ ಯಾವುದೇ ಶಕ್ತಿಗಳು ಅಲ್ಲಿ ಪ್ರಭಾವವನ್ನ ಬೀರುವಂತಹದ್ದು ಆಗಬಾರದು ಅಂತ ಹೇಳಿ ವೆಂಕಟರಮಣಿಯವರ ವಾದ ಇದು. ಯಾಕಂದ್ರೆ ಒಂದಷ್ಟು ನಾವು ಸಮಾಜದಲ್ಲಿ ಬದುಕ್ತಾ ಇರುವಂಥದ್ದು ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲರೂ ಒಂದಾಗಿ ಬದುಕುವಂತ ನಾವು ನೋಡ್ತಾ ಇದ್ದೀವಿ ಈಗಲೂ ಕೂಡ. ಈಗ ಎಷ್ಟೋ ಕಡೆಗಳಲ್ಲಿ ಹಿಂದೂಗಳ ಅಥವಾ ಕ್ರಿಶ್ಚಿಯನ್ರ ಹಬ್ಬವನ್ನ ಮುಸ್ಲಿಮರು ಮಾಡ್ತಾರೆ, ಮುಸ್ಲಿಮರ ಹಬ್ಬಗಳನ್ನ ಹಿಂದೂ ಕ್ರಿಶ್ಚಿಯನ್ರು ಮಾಡ್ತಾರೆ, ಎಲ್ಲರೂ ಆಯಾಯ ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ನಾವು ಹೋದ್ರೆ ಆಯಾ ಪ್ರದೇಶಗಳು ಎಲ್ಲರೂ ಎಲ್ಲ ರೀತಿಯ ಆಚರಣೆಗಳನ್ನ ಮಾಡ್ತಾರೆ. ಕೆಲವು ಕಡೆಗಳಲ್ಲಿ ಅಂತಹ ಆಚರಣೆಗಳೇ ಇಲ್ಲ, ಪ್ರಾದೇಶಿಕವಾಗಿ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ಪ್ರಾದೇಶಿಕತೆ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಕ್ಕಳ ವಿಚಾರವನ್ನ ಗಮನಿಸಿದ್ರೆ, ಧಾರ್ಮಿಕ ವಿಚಾರಗಳನ್ನ ನಾವು ಗಮನಿಸಿದ್ರೆ, ಇಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಮಕ್ಕಳು ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನೇ ನಿರ್ಧಾರಗಳಿಗೆ ತೆಗೆದುಕೊಳ್ಳೋದನ್ನೇ ಕಳ್ಕೊಳ್ತಾ ಇದ್ದಾರಾ, ಹೀಗೆ ಅನೇಕ ಆತಂಕಗಳು ಕೂಡ ಇದೆ ಅಂತ ಹೇಳ್ತಾರೆ. ಆಡಳಿತ ಅನ್ನೋದು ಬಹಳ ದೊಡ್ಡ ವಿಚಾರ ಇದು. ಇಲ್ಲಿ ಯಾವ ಹಕ್ಕು ಉಲ್ಲಂಘನೆ ಆದಾಗ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಆಡಳಿತ ಹೇಗೆ ನಡೆಸಬೇಕು ಅಂತ ಹೇಳಿ ಕೋರ್ಟ್ ಹೇಳೋದಿಕ್ಕೆ ಆಗಲ್ಲ, ಅರ್ಜಿದಾರರ ಆದೇಶಗಳಲ್ಲಿ ಅದನ್ನ ಸಲ್ಲಿಸಿಲ್ಲ ಅಂತ ಹೇಳಿ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆಡಳಿತ ನಡೆಸುವವರು ಎಲ್ಲಾ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಸಮಾನತೆಯ ವಿಚಾರ ಕೂಡ ಅಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಧರ್ಮ ಅಥವಾ ಒಂದೇ ಒಂದು ಏನು ಸಂಪ್ರದಾಯಗಳಿಗೆ ಮನ್ನಣೆಯನ್ನು ಕೊಡುವಂತಹದ್ದಾಗಿರ್ಬೋದು, ಆ ತರ ಅಲ್ಲ. ಭಾರತದಂತಹ ಸುಸಂಸ್ಕೃತ ರಾಷ್ಟ್ರಗಳಲ್ಲಿ ಅನೇಕ ನೀತಿ ನಿಯಮಗಳು ಕೂಡ ಇದೆ. ಉಡುಪಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈಗ ಆಂದೋಲನ ಶುರುವಾಗಿದೆ ಅನ್ನೋದನ್ನ ಹೇಳ್ತಾರೆ. ಉಡುಪಿಯಿಂದ ಆರಂಭ ಆದಂತಹ ಈ ವಿಚಾರ ಇದೆಯಲ್ಲ, ಎಲ್ಲ ಕಡೆಗಳಿಗೆ ವ್ಯಾಪಿಸಿದೆ. ಯುರೋಪ್ ರಾಷ್ಟ್ರಗಳ ವಾತಾವರಣ, ಅಲ್ಲಿನ ಆಚರಣೆಗಳೇ ಬೇರೆ ಅನ್ನೋದನ್ನ ಹೇಳ್ತಾರೆ. ಉಡುಪಿ ಅಷ್ಟೇ ಅಲ್ಲ, ಈಗ ಶುರುವಾಗಿರುವಂತಹ ಈ ಆಂದೋಲನ ಇದೆಯಲ್ಲ ಇಡೀ ರಾಷ್ಟ್ರದಲ್ಲಾಗಿದೆ. ಯುರೋಪ್ ರಾಷ್ಟ್ರಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ಎ ಜಿ ಪ್ರಭುಲಿಂಗನ ಹುಡುಗಿಯವರು, ಅದಕ್ಕೆ ಹೇಳ್ತಾರೆ ವೆಂಕಟರಮಣಿ ಅವರು, ಉಡುಪಿ ಐರೋಪ್ಯ ರಾಷ್ಟ್ರಗಳಲ್ಲಿ ಇರುವಂತಹ ವಾತಾವರಣನೇ ಬೇರೆ, ಅಲ್ಲಿನ ಸಂಪ್ರದಾಯನೇ ಬೇರೆ, ಅಲ್ಲಿನ ವಿಚಾರಗಳೇ ಬೇರೆ. ಆದ್ರೆ ನಮ್ಮ ದೇಶ ಹಾಗಲ್ಲ,
ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಲ್ಚರ್ಗಳಿದೆ, ಬೇರೆ ಬೇರೆ ಸಂಸ್ಕೃತಿಗಳನ್ನು ಹೊಂದಿದ್ದೇವೆ. ಪ್ರಾದೇಶಿಕವಾಗಿ ಆಗಿರ್ಬೋದು, ಆಯಾಯ ಧರ್ಮಕ್ಕೆ ಅನುಗುಣವಾಗಿ ಆಗಿರ್ಬೋದು, ಬೇರೆಯದ್ದೇ ರೀತಿಯಾದಂಥ ಕಲ್ಚರನ್ನು ಹೊಂದಿದ್ದೇವೆ ನಾವು. ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾರುವಂತಹ ದೇಶ ಅಂದರೆ ಅದು ನಮ್ಮ ದೇಶ. ಹಾಗಾಗಿ ಇಲ್ಲಿ ಇರುವಂತಹ ವಿಚಾರಗಳೇ ಬೇರೆ ಅನ್ನೋದನ್ನು ಕೂಡ ಅಲ್ಲಿ ಆರ್ ವೆಂಕಟರಮಣಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಆಡಳಿತ ಅನ್ನೋದು ಸುಖ ಸುಮ್ಮನೆ ಅಲ್ಲ, ಅದೊಂದು ದೊಡ್ಡ ವಿಚಾರ, ಬಹಳ ಗಂಭೀರವಾದಂತಹ ವಿಚಾರ. ಯಾವ ಹಕ್ಕು ಉಲ್ಲಂಘನೆಯಾದಾಗ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗತ್ತೆ, ಆಡಳಿತ ಹೇಗೆ ನಡೆಸಬೇಕು ಅಂತ ಕೋರ್ಟ್ ಹೇಳೋದಿಕ್ಕೆ ಆಗೋದಿಲ್ಲ ಇಲ್ಲಿ. ಅದನ್ನ ಎಲ್ಲರೂ ಅರ್ಥಕೊಳ್ಬೇಕಾಗುತ್ತೆ, ಆಡಳಿತ ನಡೆಸುವರು ಅರ್ಥಕೊಳ್ಬೇಕಾಗುತ್ತೆ, ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಿಜಾಬ್ ವಿಚಾರ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಯ್ತು ಅಂತ ಅಂದ್ಕೊಳ್ಬೇಡಿ, ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ, ಇಡೀ ರಾಷ್ಟ್ರಕ್ಕೆ ವ್ಯಾಪಿಸಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಈ ತರ ಆಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ, ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಉತ್ತಮವಾದಂತಹ ವಾತಾವರಣ ಇರಬೇಕು. ಯಾವುದೇ ರೀತಿಯ ಹೊರಗಿನ ಶಕ್ತಿಗಳು ಅಲ್ಲಿ ಪ್ರಭಾವ ಬೀರುವ ಹಾಗೆ ಇರಬಾರದು ಅನ್ನೋದನ್ನು ಕೂಡ ಆರ್ ವೆಂಕಟರಮಣಿ ಇವರು ಶಿಕ್ಷಕರ ಪರವಾಗಿ, ಹಿಜಾಬ್ ಪರವಾಗಿ ಇವರು ವಾದವನ್ನು ಈಗ ಕೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಅನೇಕ ಶಿಕ್ಷಕರು ನಾವು ನೋಡ್ತಾ ಇದ್ದೀವಿ, ಶಾಲಾ ಕಾಲೇಜುಗಳಿಂದಲೂ ಕೂಡ ಅನೇಕರು ಹಿಜಾಬನ್ನು ಧರಿಸಿಕೊಂಡೇ ಬಂದು, ಬುರ್ಕಾ ಹಾಕೊಂಡೇ ಬಂದು ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಆ ಒಂದು ಸಂಪ್ರದಾಯ ಕೂಡ ಇದೆ. ಕೆಲವು ಕಾಲೇಜುಗಳಲ್ಲಿ ಅದಕ್ಕೆ ಅವಕಾಶ ಇದೆ, ಕೆಲವು ಕಾಲೇಜುಗಳಲ್ಲಿ ಇಲ್ಲ, ಎಲ್ಲರೂ ಒಂದೇ ಥರ ಇರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಲಾಗುತ್ತೆ. ಸೊ ಈ ವಿಚಾರವನ್ನು ಕೂಡ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಹಿಜಾಬ್ ಕುರಿತಂತಹ ಒಂದು ತೀರ್ಪು ಬಂದರೆ ಅದು ಆಗಲ್ಲ ಈ ಸಲ. ಯಾಕಂದರೆ ಶಿಕ್ಷಕರು ಹಿಜಾಬನ್ನು ಧರಿಸ್ತಾರೆ, ಅವರಿಗೂ ಕೂಡ ಆ ತೀರ್ಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಣ ಸಂಸ್ಥೆಗಳು ಆಯಾ ರೀತಿಯ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇರ್ತವೆ, ಅವರದ್ದೇ ಆದಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇರುತ್ತೆ, ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಸೊ ಈಗ ಏನು ಮಾಡಬೇಕು ಕೋರ್ಟ್ ಅನ್ನೋದನ್ನು ಕೂಡ ಹೇಳುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಆರ್ ವೆಂಕಟರಮಣಿ ಅವರು. ಯಾವ ಹಕ್ಕು ಉಲ್ಲಂಘನೆ ಆಯಿತು ಅಂತ ಹೇಳಿ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಆಡಳಿತ ಹೇಗೆ ನಡೆಸಬೇಕು ಅಂತ ಹೇಳಿ ಕೋರ್ಟ್ ಹೇಳಬೇಕು, ಇವೆಲ್ಲ ಕೋರ್ಟ್ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅರ್ಜಿದಾರರ ಆದೇಶಗಳಲ್ಲಿ ಸಲ್ಲಿಸಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಕುರಾನ್ನಲ್ಲಿರುವ ಅಂಶಗಳ ಬಗ್ಗೆ ನನ್ನ ತಕರಾರು ಇಲ್ಲ, ಆದರೆ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶ ಇರಲ್ಲಲ್ಲ, ಅದರ ಬಗ್ಗೆ ಇರೋದು ತಕರಾರು ಅಂತ ಹೇಳಿ ವಕೀಲರಾಗಿರುವಂತಹ ವೆಂಕಟರಮಣಿ ಅವರು ಈಗ ನ್ಯಾಯಪೀಠದ ಮುಂದೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಒಂದ್ ಕಡೆ ಧಾರ್ಮಿಕ ಆಚರಣೆ, ಮತ್ತೊಂದು ಕಡೆ ಶಿಕ್ಷಣ, ಮತ್ತೊಂದು ಕಡೆ ಶಿಸ್ತು, ಮತ್ತೊಂದು ಕಡೆ ಎಲ್ಲರೂ ಸಮಾನರು ಅನ್ನುವಂತಹ ವಿಚಾರ, ಸಮವಸ್ತ್ರದ ವಿಚಾರ, ಮತ್ತೊಂದು ಕಡೆ ಎಲ್ಲ ಕಡೆಗಳಲ್ಲಿ ಇದು ಏನು ಕಡ್ಡಾಯನ, ಹೀಗೆ ಅನೇಕ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಈಗ ಕುರಾನ್ನ ಒಂದಷ್ಟು ಅಂಶಗಳನ್ನ ಸರ್ಕಾರದ ಪರವಾಗಿರುವಂತಹ ಅಡ್ವೊಕೇಟ್ ಜನರಲ್ ಎ ಜಿ ಪ್ರಭುಲಿಂಗ ನಾವಡಗಿ ಅವರು ಪ್ರಸ್ತಾಪ ಮಾಡಿದ್ರು. ಕುರಾನ್ ಎಲ್ಲ ಏನಿದೆ, ಯಾವ ರೀತಿಯಾದ ಅಂಶಗಳು ಇದೆ, ಐರೋಪ್ಯ ರಾಷ್ಟ್ರಗಳ ಕಥೆ ಏನು, ಇದಕ್ಕೆ ಈಗ ವೆಂಕಟರಮಣಿ ಅವರು, ವಕೀಲರಾಗಿರುವ ವೆಂಕಟರಮಣಿ ಅವರು ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಅವರು ಶಿಕ್ಷಕರ ಪರವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಕುರಾನ್ನಲ್ಲಿ ಏನಿದೆಯಲ್ಲ ಆ ಅಂಶಗಳ ಬಗ್ಗೆ ನನ್ನ ತಕರಾರಿಲ್ಲ, ಆದರೆ ನಮ್ಮ ತಕರಾರಿರುವುದು ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ. ಅವಕಾಶ ಕೊಡಬೇಕು, ಸಮಾನತೆಯನ್ನು ಕೊಡಬೇಕು, ಎಲ್ಲ ಧರ್ಮದವರಿಗೂ ಅಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದನ್ನು ಕೂಡ ಅವರಿಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ನೀವು ಶಾಲೆಗಳಲ್ಲಿ ನೋಡಿದ್ರೆ ಅಥವಾ ಈಗ ಕ್ಯಾಲೆಂಡರ್ಗಳಲ್ಲಿ ನಾವು ನೋಡಿದ್ರೆ ಎಲ್ಲ ಧರ್ಮದ ಆಚರಣೆಗೆ ಅವತ್ತು ಒಂದೊಂದು ದಿನ ರಜೆ ಇದೆ, ಹಬ್ಬ ಹರಿದಿನಗಳಿಗೆ ರಜೆ ಇದೆ ಎಲ್ಲರಿಗೂ ಕೂಡ. ಅದು ಹಿಂದೂ ಹಬ್ಬಗಳಾಗಿರ್ಬೋದು, ಮುಸ್ಲಿಂ ಹಬ್ಬಗಳಾಗಿರ್ಬೋದು, ಕ್ರಿಶ್ಚಿಯನ್ ಹಬ್ಬಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಧರ್ಮಗಳಾಗಿರ್ಬೋದು, ಆಯಾ ಹಬ್ಬಕ್ಕೆ ತಕ್ಕಂತೆ ಅಲ್ಲಿ ರಜೆಯನ್ನು ನೀಡಲಾಗುತ್ತೆ, ಅಲ್ಲಿ ಸಮಾನತೆಯನ್ನು ಕೂಡ ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಕುರಾನ್ನಲ್ಲಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಶಾಲೆಗಳಲ್ಲಿ ಹಿಜಾಬ್ ಹಾಕೋದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಈಗ ಆರ್ ವೆಂಕಟರಮಣಿಯವರು ಹೇಳ್ತಿದ್ದಾರೆ. ಕುರಾನ್ನಲ್ಲಿನ ಅಂಶಗಳ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ತಕರಾರು ಇಲ್ಲ ಅನ್ನೋದನ್ನು ಹೇಳ್ತಾರೆ, ಆದರೆ ಕುರಾನ್ನಲ್ಲಿನ ಆಚರಣೆಗೆ ಎಲ್ಲ ಕಡೆ ಅವಕಾಶಗಳಿವೆ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗಂತ ಹೇಳಿ ಶಾಲೆಗಳಲ್ಲಿ ಹಿಜಾಬ್ ಹಾಕೋದು ಸರಿಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಅದಕ್ಕೆ ಇಲ್ಲ ಅನ್ನುವಂಥ ಉತ್ತರವನ್ನು ಅವರು ಕೊಡ್ತಾರೆ. ಕುರಾನ್ನಲ್ಲಿನ ಅಂಶಗಳ ಬಗ್ಗೆ ನನಗೆ ಯಾವುದೇ ರೀತಿ ತಕರಾರಿಲ್ಲ, ಎ ಜಿ ಪ್ರಭುಲಿಂಗನವರು ಒಂದಷ್ಟು ವಿಚಾರಗಳನ್ನು ಹೇಳಿದರು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಕೋರ್ಟ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು, ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತು ಅದಕ್ಕೆ ಅವರು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಈಗ ಶಿಕ್ಷಕರ ಪರವಾಗಿ ಆರ್ ವೆಂಕಟರಮಣಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ.
ಮುಖ್ಯವಾಗಿ ಹಿಜಾಬ್ ಧರಿಸೋದರ ಕುರಿತಾಗಿ ಈಗ ಆರ್ ವೆಂಕಟರಮಣಿ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಕ್ಕಿನ ವಿಚಾರ, ಸಮಾನತೆಯ ವಿಚಾರ, ಶಿಸ್ತಿನ ವಿಚಾರ, ಐರೋಪ್ಯ ರಾಷ್ಟ್ರಗಳಲ್ಲಿ ಇರುವಂತಹ ಶಿಸ್ತಿನ ವಿಚಾರ, ಕುರಾನ್ನಲ್ಲಿರುವಂತಹ ಅಂಶಗಳ ಬಗ್ಗೆ, ಧಾರ್ಮಿಕ ಆಚರಣೆಗಳ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ಈಗ ಕೋರ್ಟ್ನಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆಯೇ ಮೂಲಭೂತ ಹಕ್ಕಿನ ವಿಚಾರ ಆಗಿರ್ಬೋದು, ಧಾರ್ಮಿಕ ಆಚರಣೆಗಳ ವಿಚಾರ ಆಗಿರ್ಬೋದು, ಅದರಲ್ಲೂ ಕೂಡ ಅನೇಕ ವಿಚಾರಗಳನ್ನು ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಹೇಗೆ ಹೇಗಿದೆ, ಬೇರೆ ಬೇರೆ ಕಡೆಗಳಲ್ಲಿ ಏನೇನಾಗಿದೆ, ಭಾರತ ಅಂದರೆ ಏನು, ಭಾರತದಲ್ಲಿ ಆಚರಣೆಗಳು ಹೇಗೆ ನಡೀತಾ ಇದೆ, ವೈವಿಧ್ಯತೆಯನ್ನು ಯಾವ ರೀತಿಯಾಗಿ ಹೊಂದಿದೆ ಭಾರತ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗ ವಕೀಲ ನಾಗಾನಂದ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ವಕೀಲ ನಾಗಾನಂದ ಅವರು ಹಿರಿಯರು, ಅವರು ವಾದಿಸಲಿ, ಅವರ ವಾದದ ಬಳಿಕ ನಾನು ವಾದಿಸ್ತೇನೆ ಅಂತ ಹೇಳಿ ಸಜ್ಜನ್ ಪೂವಯ್ಯ ಅವರು ವಕೀಲರು ಹೇಳಿದ್ದಾರೆ. ಮೊನ್ನೆ ಕೂಡ ಅವರು ಸಜ್ಜನ್ ಪೂವಯ್ಯ ಅವರು ವಾದ ಮಂಡನೆ ಮಾಡಬೇಕಾಗಿತ್ತು. ಈಗ ವೆಂಕಟರಮಣಿ ಅವರ ವಾದ ಮುಗ್ದಿದೆ. ದಕ್ಷಿಣ ಆಫ್ರಿಕಾ ಕೇಸಲ್ಲಿ ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಪ್ರಸ್ತಾಪ ಆಗಿಲ್ಲ. ಸಣ್ಣ ಪುಟ್ಟ ಗಲ್ಲುಬೆಗಳಿಗೆ ಸಾರ್ವಜನಿಕ ಸುವ್ಯವಸ್ಥೆ ಅನ್ವಯ. ತಮಿಳುನಾಡಿನಲ್ಲಿ ಸಹ ಹಿಜಾಬ್ ವಿವಾದ ನಡೀತಾ ಇದೆ ಅನ್ನೋದನ್ನು ವೆಂಕಟರಮಣಿ ಅವರು ಕೋರ್ಟ್ ಮುಂದೆ ಹೇಳಿದ್ದಾರೆ. ಅಲ್ಲಿಗೆ ನನ್ನ ವಾದ ಮುಕ್ತಾಯವಾಗಿದೆ, ನನಗೆ ಲಿಖಿತ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ವೆಂಕಟರಮಣಿ ಅವರು ವಾದ ಮುಕ್ತಾಯವನ್ನು ಮಾಡಿದ್ದಾರೆ. ಅವರು ಶಿಕ್ಷಕರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ರು. ಶಿಕ್ಷಕರ ಪರವಾದಂತಹ ಅರ್ಜಿದಾರರ ಪರವಾಗಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಶಾಲೆಗಳ ಪ್ರಿನ್ಸಿಪಲ್ ಪರವಾಗಿ ಹಿರಿಯ ವಕೀಲ ನಾಗಾನಂದ ಈಗ ವಾದ ಮಂಡನೆ ಮಾಡ್ತಿದ್ದಾರೆ.